ಯಾವ್ದಾದ್ರು ಒಂದು ಹಳ್ಳಿಗಳಲ್ಲಿ ಒಂದು ಕುರಿನ ಕಡಿಬೇಕಾದ್ರೆ ಅದ್ರ ಕತ್ತಿಗೆ ಒಂದು ಹೂನಾರ ಹಾಕಿ ತಮಟೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅದು ಪಾಪ ಕುರಿ ಗೊತ್ತಿರೋ ನೆಕ್ಸ್ಟ್ ನನ್ನ ಕಡಿತಾರೆ ಅಂತ. ಅದೇ ಇವಾಗ ಕೊಡ್ತಾ ಇರತಕ್ಕಂಥ ಎಲ್ಲ ಫ್ರೀ ಬೇಸ್ ಎಲ್ಲ ಬಿಟ್ಟು ಕೊಡೋದು ಯಾಕೆ ಅಂದ್ರೆ ಮತದಾರರನ್ನ ಕಡಿಯೋದಕ್ಕೋಸ್ಕರ, ಮತವನ್ನ ಪಡೆಯೋದಕ್ಕೋಸ್ಕರ ಮಾಡ್ತಾ ಇರುವಂತದ್ದು. ಇದನ್ನು ಬಹಳ ಎಚ್ಚರಿಕೆಯಿಂದ ನೀವು ಮನಸ್ಸಲ್ಲಿ ಇಟ್ಕೋಬೇಕು. ಮೋದಿಯವರು ಅವ್ರಿಗೆ ಎಷ್ಟು ಸಾಧ್ಯವೋ ಈ ದೇಶವನ್ನ ಎತ್ತಿದ್ದಾರೆ, ಒಬ್ಬ ಸಾಮಾನ್ಯ ಸಿಟಿಸನ್ ಎತ್ತಿದ್ದಾರೆ. ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರೂ ಕೂಡ ವಿಶ್ವಗುರು ಅಂತ ಭಾರತವನ್ನ ಮೆಚ್ಚುವಂತ ಕೆಲಸ ಮಾಡಿದ್ದಾರೆ. ಆತ್ಮೀಯವಾಗಿ ರಿಲಿಜಿಯಸ್ ಫೀಲಿಂಗ್ ತರೋದಕ್ಕೋಸ್ಕರ 500 ವರ್ಷಗಳ ಕೆಳಗೆ ಎಲ್ಲಾರು ಹೋರಾಟ ಮಾಡಿದ್ರು. ಒಂದೇ ಪ್ರಾರ್ಥನೆ ಇತ್ತು, ಏನು? ಶುಭಾಭ್ಯ ಶುಭಯನೆ ಮಹತ್ಯೆ ಅತ್ಯಬ್ರಾಹ್ಮಣಿ ದ್ವಿತೀಯ ಪರಾರ್ಥಿ ರಾಮಕ್ಷೇತ್ರ ಎಂದ್ರು. 500 ವರ್ಷ ರಾಮ ಇರಲಿಲ್ಲ, ಇವತ್ತು ಮೋದಿ ಅವರಿಂದ ರಾಮ ಇಲ್ಲಿ ಬಂದಿದ್ದಾನೆ. ರಾಮ ಬಂದಿರುವಂತ ಈ ನಾಡಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ನಮ್ಮತನವನ್ನ ಮೆರೆಸ್ಬೇಕು ಅಂದ್ರೆ ಮೋದಿ ಅವರಿಗೆ ಶಕ್ತಿನ ನಾವು ಕೊಡ್ಲೇಬೇಕು. ಯಾರು ಏನೇ ಫ್ರೀ ಪೀಸ್ ಕೊಟ್ಟರು ಕೂಡ ಮೋದಿ ಅವರ ಗ್ಯಾರಂಟಿನೇ ಬಹಳ ಶ್ರೇಷ್ಠವಾದ ಗ್ಯಾರಂಟಿ ಈ ಭಾರತಕ್ಕೆ. ಇವರು ಅಕ್ಕಿನ ಕೊಟ್ಟಿದ್ದಾರೆ ಆದ್ರೆ ಕೊಡಕ್ಕೆ ಕಾಸಿಲ್ಲ. ಮೋದಿ ಅವರು ನಿರಂತರವಾಗಿ ಕೊಡ್ತಾ ಇದ್ದಾರೆ, ಮುಂದೇನೂ ಕೊಡ್ತಾರೆ, ಕೊಡ್ತಾನೆ ಇರ್ತಾರೆ. ಆದ್ರೆ ಅವರೆಲ್ಲೂ ಫ್ರೀ ಬಿ ಅಂತ ಕರೀಲಿಲ್ಲ. ಯಾಕೆಂದ್ರೆ ಯಾರು ಫ್ರೀ ಬಿ ಅಂತ ಇಸ್ಕೊಂತಾರೆ ಅವರು ಸ್ವಾಭಿಮಾನನ ಬಿಟ್ಟಂಗೆ ಭಾವನೆ. ಹಾಗಾಗಿ ನಿಮ್ಮ ಒಂದು ಸ್ವಾಭಿಮಾನ ರಾಷ್ಟ್ರದ ಬಗ್ಗೆ ಇರಲಿ, ಇವರಿಗೆ ಒಂದು ಮತ ಹಾಕೋದಂತದಿರ್ಲಿ ಅನ್ನೋ ಒಂದು ಮಾತ್ರ ಹೇಳ್ತೇನೆ. ನಾನು ನಿಮ್ಮಲ್ಲಿ ವಿಶೇಷವಾಗಿ ಕೇಳ್ಕೊಳ್ಳೋದು, ಎಲ್ಲ ಸೈನಿಕರು ಬಹಳ ಎಚ್ಚರಿಕೆಯಿಂದ ಮತ ಕಡೆಯವರೆಗೂ ಹಾಕೋವರೆಗೂ ಎಲ್ಲರನ್ನ ಕರ್ಕೊಂಡ್ಬಂದು ಓಟನ್ನ ಹಾಕ್ಸುವಂತ ಕೆಲಸವನ್ನ ತಾವು ಮಾಡಬೇಕು.